ಸಾಚಿ ನ್ಯೂಸ್ಗೆ ಸ್ವಾಗತ. ನಾನು ಏಜಾಸ್. ಇದೀಗ ಹೆಡ್ಲೈನ್ಸ್. ಸಿಎಂ ಕುಮಾರಸ್ವಾಮಿ ಅಯೋಗ್ಯರಲ್ಲ, ಆದರೆ ಸಿಎಂ ಆಗೋ ಯೋಗ್ಯತೆ ಅವರಿಗಿಲ್ಲ. ಕೆಎಸ್ ಈಶ್ವರಪ್ಪ ವಾಗ್ದಾಳಿ. ಕಮಲಪಾಳ್ಯಕ್ಕೆ ಬಿಗ್ ಶಾಕ್. ಬಿಜೆಪಿಗೆ ಬಾಯಿ ಎಂದ ಶ್ರೀಶೈಲಪ್ಪ. ಬಿದರೂರು ಗದಗದಲ್ಲಿ ಕೈಗೆ ಮತ್ತಷ್ಟು ಆನೆಬಲ. ಇಲ್ಲಿ ನಾವೇ ಟ್ರಿಪಲ್ ಸ್ಟಾರ್, ಇಲ್ಲಿ ನಮ್ಮಿಂದಲೇ ಕಾಂಗ್ರೆಸ್ಗೆ ಪವರ್. ಗೋಕಾಕ್ದಲ್ಲಿ ಲಖನ್ ಜಾರಕಿಹೊಳಿ ಗುಡುಗು. ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಹೇಳಿಕೆಗಳ ಮೂಲಕ ಗುಂಡಾಗಿರಿಗೆ ಪರೋಕ್ಷ ಬೆಂಬಲ ನೀಡುತ್ತಿದ್ದಾರೆ. ಅವರು ಯೋಗ್ಯರಲ್ಲ, ಆದರೆ ಸಿಎಂ ಆಗಲು ಯೋಗ್ಯತೆ ಇಲ್ಲದವರು ಎಂದು ಕುಮಾರಸ್ವಾಮಿ ವಿರುದ್ಧ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶಿವಕುಮಾರ್ ಉದಾಸಿ ಅವರ ಪ್ರಚಾರಕ್ಕೆ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಆಗಮಿಸಿದರು. ಗದಗ ನಗರದ ಮಹೇಂದ್ರಕರ ವೃತ್ತದಿಂದ ಹತ್ತಿಕಳಕೂಟವರೆಗೆ ಬೃಹತ್ ಚುನಾವಣೆ ಪ್ರಚಾರದ ಮೆರವಣಿಗೆಯ ರ್ಯಾಲಿಯಲ್ಲಿ ಭಾಗವಹಿಸಿ ನಂತರ ಡೊಳ್ಳು ಬಾರಿಸುವುದರ ಮೂಲಕ ಬಹಿರಂಗ ಪ್ರಚಾರ ಸಭೆಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೆ ಈ ಬಾರಿಯೂ ಶಿವಕುಮಾರ್ ಉದಾಸಿ ಅವರು ಗೆಲ್ಲುತ್ತಾರೆ ಎಂದು ಭರವಸೆ ನೀಡಿದರು. ಮುಖ್ಯಮಂತ್ರಿ ಅವರ ವಿರುದ್ಧ ವಾಗ್ದಾಳಿ ನಡೆಸಿ ಅವರು ಮಾಧ್ಯಮಗಳ ಮೇಲೆ ಹಲ್ಲೆಯಾದರೆ ಅದಕ್ಕೆ ನಾವು ಜವಾಬ್ದಾರರಲ್ಲ ಎಂಬ ಹೀನಾಯ ಹೇಳಿಕೆ ನೀಡುವುದರ ಮೂಲಕ ಗುಂಡಾಗಿರಿಗೆ ಪರೋಕ್ಷ ಬೆಂಬಲ ನೀಡಲು ಮುಂದಾಗಿದ್ದಾರೆ. ಇವರಿಗೆ ನಾನು ಅಯೋಗ್ಯ ಎಂದಿರುವುದು ಮನಸ್ಸಿಗೆ ನೋವಾಗಿದೆ, ಆದರೆ ಅವರು ಸಿಎಂ ಆಗಲು ಯೋಗ್ಯತೆ ಇಲ್ಲದವರು ಎಂದರು. ಗದಗ ಎಂದರೆ ನನಗೆ ಭಯವಾಗುತ್ತೆ. ಇಲ್ಲಿ ಗುಂಡಾ ಸ್ವಕೃತಿ ಇತ್ತು. ಹುಲಕೋಟಿಗೆ ಪ್ರಚಾರಕ್ಕೆ ಹೋದಾಗ ನಮ್ಮ 12 ಕಾರುಗಳನ್ನು ಕಾಂಗ್ರೆಸ್ನವರು ಪುಡಿ ಪುಡಿ ಮಾಡಿದರು. ಹುಲಕೋಟಿಯಲ್ಲಿ ಕಾಂಗ್ರೆಸ್ ಮಾತ್ರ ಪ್ರಚಾರ ಮಾಡಬೇಕು ಎಂದು ಗುಂಡಾಗಿರಿ ಮಾಡಿದರು. ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ 1000 ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್ನವರು 10 ಸೀಟುಗಳು ಗೆಲ್ಲಲಿ, ಗೆದ್ರೆ ನಾನು ರಾಜಕೀಯಕ್ಕೆ ರಾಜೀನಾಮೆ ನೀಡುತ್ತೇನೆ ಎಂದು ಬಹಿರಂಗ ಪ್ರಚಾರ ಸಭೆ ಕಾರ್ಯಕ್ರಮದಲ್ಲಿ ಹೇಳಿದರು. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಕ್ಕೆ ಅಯೋಗ್ಯ ಅಂತ ನಾನು ಹೇಳಿದ್ದೆ. ಅದು ಅವ್ರ ಬೇಸರ ಆಗಿದೆ. ಅಯೋಗ್ಯನ ಪದ ಬೇಡ, ಯೋಗ್ಯತೆ ಇಲ್ಲದ ಮುಖ್ಯಮಂತ್ರಿ ಅಂತ ಹೇಳ್ತೀನಿ ನಾನು. ಯಾಕೆಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಚರ್ಚೆ ನಡೀತಾ ಇದೆ, ವೈಚಾರಿಕ ಚರ್ಚೆ ನಡೀತದೆ. ಕಾಂಗ್ರೆಸ್ JDSನವರು ಜಾತಿ ಸಂಘರ್ಷನೂ ಮಾಡ್ತಾರೆ. ಚುನಾವಣಾ ಸಂದರ್ಭದಲ್ಲಿ ಮಾಧ್ಯಮದವ್ರ ಬಗ್ಗೆ ಹಲ್ಲೆ ನಡೆಯುತ್ತೆ ಅನ್ನೋ ಮಾತು ಒಬ್ಬ ಮುಖ್ಯಮಂತ್ರಿಯಾಗಿದ್ದರೆ ಇರೋಕ್ಕೆ ಎಷ್ಟು ಮಟ್ಟಿಗೆ ಯೋಗ್ಯತೆ ಇದೆ? ಅವರು ಮಾಧ್ಯಮವನ್ನು ಯಾರು ಹಲ್ಲೆ ಕೋರಿದ್ದಾರೆ, ದಂಗೆ ಕೋರಿದ್ದಾರೆ, ಅವ್ರನ್ನ ಮೆಟ್ಟಾಕ್ತೀನಿ. ನನ್ನ ರಾಜ್ಯದಲ್ಲಿ ಮಾಧ್ಯಮದ ರಕ್ಷಣೆ ಮಾಡೋಂಥ ಕರ್ತವ್ಯ ಮುಖ್ಯಮಂತ್ರಿ ನಂದಿದೆ, ನಾನು ಮಾಡೇ ಮಾಡ್ತೀನಿ ಅಂತ ಮಾತು ಹೇಳಬೇಕಿತ್ತು. ಅದು ಬಿಟ್ಟು ಹಲ್ಲೆ ಕೋರ್ರಿ ಇಂಡೈರೆಕ್ಟಾಗಿ ಸಪೋರ್ಟ್ ಇದು. ಈಗ ಈ ರೀತಿ ಹಲ್ಲೆ ಮಾಡುತ್ತೆ, ಮಾಧ್ಯಮದ ಮೇಲೆ ಹಲ್ಲೆ ಆಗುತ್ತೆ ಅಂತಂದರೆ ಯಾವುದೇ ಮುಖ್ಯಮಂತ್ರಿಯಾಗಿ ಯೋಗ್ಯತೆ ಅವ್ರಿಗಿಲ್ಲ. ಕಾರ್ಯಕ್ರಮದಲ್ಲಿ ಅನಿಲ್ ಮೆಣಸಿನಕಾಯಿ, ಸಿಸಿ ಪಾಟೀಲ್, ಸಂಸದ ಶಿವಕುಮಾರ್ ಉದಾಸಿ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಶರಣಪ್ಪಗೌಡ ಪಾಟೀಲ್, ಸಾಚಿ ನ್ಯೂಸ್, ಗದಗ. ಕೆಲವು ದಿನಗಳಿಂದ ಗದಗ ಜಿಲ್ಲಾ ಬಿಜೆಪಿ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದ ಮಾಜಿ ಶಾಸಕ ಶ್ರೀಶೈಲಪ್ಪ ಬಿದರೂರು ಇಂದು ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆಗೊಳ್ಳುವುದರ ಮೂಲಕ ಕಮಲ್ಪಾಳ್ಯಗೆ ಬಿಗ್ ಶಾಕ್ ನೀಡಿದ್ದಾರೆ. ಗದಗ ಜಿಲ್ಲಾ ಬಿಜೆಪಿ ವಲಯದಲ್ಲಿ ನಿನ್ನೆಯಿಂದ ಚರ್ಚೆಗೆ ಗ್ರಾಸವಾಗಿದ್ದ ಬಿದರೂರು ಕಾಂಗ್ರೆಸ್ ಸೇರುತ್ತಾರೆ ಎನ್ನುವ ಕುತೂಹಲಕ್ಕೆ ಅಧಿಕೃತ ತೆರೆ ಬಿದ್ದಿದೆ. ಇಂದು ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಶ್ರೀ ಶೈಲಪ್ಪ ಬಿದರೂರು ಹಾಗೂ ಕೆಲವು ಕಾರ್ಯಕರ್ತರು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡ ಫೋಟೋ ಇದಕ್ಕೆ ಸಾಕ್ಷಿಯಾಗಿದೆ. ಇನ್ನು ಈ ಬೆಳವಣಿಗೆಯಿಂದ ಗದಗ ಬಿಜೆಪಿ ವಲಯದಲ್ಲಿ ತಿಕ್ಕಾಟ ಶುರುವಾಗಿದ್ದು, ಈ ಹಿಂದೆ KPCC ಪ್ರಚಾರ ಸಮಿತಿ ಅಧ್ಯಕ್ಷ HK ಪಾಟೀಲ್ ವಿರುದ್ಧ ಬಿದರೂರು ಜಯಶಾಲಿಯಾಗಿದ್ದರು. ಆದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗದ ಕಾರಣ ಬಿಜೆಪಿಯಲ್ಲಿ ಮುನಿಸಿಕೊಂಡಿದ್ದರು. ಇದರಿಂದ ಬೇಸತ್ತು ಇದೀಗ ಕಾಂಗ್ರೆಸ್ ಪಕ್ಷಕ್ಕೆ ಬಿದರೂರು ಸೇರ್ಪಡೆಗೊಂಡಿದ್ದಾರೆ. ಅಲ್ಲದೆ ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಹಾವೇರಿ ಲೋಕಸಭೆ ಬಿಜೆಪಿ ಅಭ್ಯರ್ಥಿ ಶಿವಕುಮಾರ್ ಉದಾಸಿ, ಜಿಲ್ಲಾಧ್ಯಕ್ಷ ಸಿಸಿ ಪಾಟೀಲ್ ನನ್ನ ಸಂಪರ್ಕಕ್ಕೆ ಸಿಗ್ತಿಲ್ಲ, ಜಿಲ್ಲಾಧ್ಯಕ್ಷರ ಜೊತೆ ಚರ್ಚಿಸಿ ಮಾತನಾಡುವೆ. ಅಲ್ಲದೆ ಈಗಿನ ರಾಜಕೀಯ ನಿಂತ ನೀರಲ್ಲ, ಹರಿಯುವ ನದಿ ಇದ್ದ ಹಾಗೆ. ಬಿದರೂರು ಅವರು ಈಗಲೂ ಸಹ ಮನಸ್ಸಿನಿಂದ ಕಾಂಗ್ರೆಸ್ ವಿರೋಧಿಯಾಗಿದ್ದಾರೆ. ಹಾಗಂತ ಅವರು ಬೇರೆ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವುದು ನಮ್ಮ ಪಕ್ಷಕ್ಕೆ ಯಾವುದೇ ಹಾನಿ ಇಲ್ಲ, ರಾಜಕೀಯದಲ್ಲಿ ಇದೆಲ್ಲವೂ ಸಹಜ ಅಂತ ಹೇಳೋ ಮೂಲಕ ಉದಾಸಿಯವರಲ್ಲಿ ಒಳಗೆ ಅಸಮಾಧಾನವಿದ್ದರೂ ಹೊರಗೆ ಹಾಕದೆ ಸಮಜಾಯಷಿ ನೀಡಿದ್ದಾರೆ. ಎಲ್ಲ ಕಡೆ ನಾನು ಕ್ಷೇತ್ರದಲ್ಲಿ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಉತ್ತಮವಾಗಿರುವಂತಹ ಬೆಂಬಲ ಭಾರತೀಯ ಜನತಾ ಪಾರ್ಟಿ ಮತ್ತು ವಿಶೇಷವಾಗಿ ನರೇಂದ್ರ ಮೋದಿ ಅವರ ನೇತೃತ್ವದ 5 ವರ್ಷಗಳ ಸಾಧನೆ ಬಗ್ಗೆ ಜನರಿಗೆ ಬಹಳ ಭರವಸೆ ಇದೆ. ಮತ್ತು ಫಸ್ಟ್ ಜನರೇಷನ್ ಡೆವಲಪ್ಮೆಂಟ್ ಅಂತ ಏನು ಕರಿತೀವಿ, ಎಲ್ಲ ಹಂತದ ಒಂದು ಅಭಿವೃದ್ಧಿ ದೇಶದಲ್ಲಾಗಿದೆ. ಸೆಕೆಂಡ್ ಜನರೇಷನ್ ಮುಂದೆ ಅವರದ 2ನೇ ಭಾಗದಲ್ಲಿ ಸಹಿತ ಮಾಡುವಂಥದಕ್ಕೆ ನಿನ್ನೆ ಬಿಡುಗಡೆ ಮಾಡಿದಂಥ ಪ್ರಣಾಳಿಕೆ ಸಹಿತ ಪೂರಕವಾಗಿದೆ. ಇವತ್ತು ವಿಶೇಷವಾಗಿ ಕೃಷಿ ರಂಗಕ್ಕೆ 25 ಲಕ್ಷ ಕೋಟಿ ರೂಪಾಯಿಯನ್ನು ನಾವು ಬಂಡವಾಳ ಹೂಡುವಂಥದ್ದನ್ನು
ಮತ್ತು 100 ಲಕ್ಷ ಕೋಟಿ, ಆಮೇಲೆ 1 ಲಕ್ಷ ಕೋಟಿಯಷ್ಟು ಶೂನ್ಯ ಬಡ್ಡಿ ದರದಲ್ಲಿ ರೈತರು ಕೊಡುವಂಥದ್ದು, ಒಟ್ಟಾರೆ 126 ಲಕ್ಷ ಕೋಟಿಯ ಒಂದು ಸಂಪೂರ್ಣ ಬಂಗಾಳ ಹೂಡಿಕೆ ವಿದೇಶದಲ್ಲಿ ಮಾಡೋದ್ರ ಮುಖಾಂತರ ಒಂದು ರೈತರಿಗೆ ಒಂದು ಇನ್ನೊಂದು ಕಡೆ ಉದ್ಯೋಗ ನಿರ್ಮಾಣ ಮಾಡುವಂಥದ್ದಕ್ಕೆ ಮತ್ತು ಅಭಿವೃದ್ಧಿ ಪೂರ್ವಕವಾಗಿರುವಂಥ ಒಂದು ಪ್ರಣಾಳಿಕೆಯನ್ನು ಕೊಟ್ಟಂಥ ಈ ಸಂದರ್ಭದಲ್ಲಿ ಅವರೇ ಮೊದಲನೇ ಇವತ್ತು ಕಾಂಗ್ರೆಸ್ನ ಪ್ರಣಾಳಿಕೆ ಮತ್ತು ಭಾರತೀಯ ಜನತಾ ಪಾರ್ಟಿ ಪ್ರಣಾಳಿಕೆಯನ್ನು ಜನರು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಅಂತ ನಾನು ಭಾವಿಸಿದ್ರು, ನನಗೆ ವಿಶ್ವಾಸ ಇದೆ. ದೇಶದೆಲ್ಲೆಡೆ ಲೋಕಸಭಾ ಚುನಾವಣಾ ಕವು ಹೊತ್ತುರಿಯುತ್ತಿದೆ. ಬಿಜೆಪಿಯನ್ನು ಸೋಲಿಸಲು ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಮತ್ತು ಕೇಂದ್ರದಲ್ಲಿ ಮಹಾಗಠಬಂಧನ ಹೊಂಚು ಹಾಕಿ ಕಾಯುತ್ತಿರುವ ಈ ಸಂದರ್ಭದಲ್ಲಿಯೇ ಬಿಜೆಪಿಯಲ್ಲಿ ಅಪ್ರಭಾವಿಯಾಗಿರುವ ಲಿಂಗಾಯತ್ ಪ್ರಮುಖ ನಾಯಕರೊಬ್ಬರು ಕಾಂಗ್ರೆಸ್ನತ್ತ ಜಾರಿರುವುದು ಕಮಲಪಾಳ್ಯದ ನಿದ್ದೆಗೆಡಿಸಿದ್ದು ಮಾತ್ರ ಸುಳ್ಳಲ್ಲ. ಶರಣಪ್ಪ ಗೌಡ ಪಾಟೀಲ್, ಸಾಚಿ ನ್ಯೂಸ್, ಗದಗ್. ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಪರವಾಗಿದ್ದಾರೆ, ಅವರನ್ನು ಮನವೊಲಿಸುವ ಸಂಪೂರ್ಣ ಜವಾಬ್ದಾರಿಯನ್ನು ಲಖನ್ ಜಾರಕಿಹೊಳಿ ಹೊತ್ತಿದ್ದಾರೆ ಎಂದು ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಗೋಕಾಕ್ ನಗರದಲ್ಲಿ ಕಾಂಗ್ರೆಸ್ ಅನ್ನು ಭದ್ರಗೊಳಿಸಲು ಕಾರ್ಯಕರ್ತರ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ನಾವು ಈಗಾಗಲೇ ರಮೇಶ್ ಜಾರಕಿಹೊಳಿಯನ್ನು ಮನವೊಲಿಸಿದ್ದೇವೆ, ಇನ್ನುಳಿದ ವಿಚಾರವನ್ನು ಲಖನ್ ಜಾರಕಿಹೊಳಿ ಅವರಿಗೆ ಬಿಟ್ಟಿದ್ದೇವೆ. ಗೋಕಾಕ್ದಲ್ಲಿ ಲಖನ್ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪ್ರಚಾರ ನಡೆಯಲಿದ್ದು, ರಮೇಶ್ ಜಾರಕಿಹೊಳಿ ಅವರ ಮನವೊಲಿಸುವ ಕೆಲಸವನ್ನು ಅವರೇ ಮಾಡಲಿದ್ದಾರೆ. ಯಮಕನ್ ಮರಡಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ನಮ್ಮಿಬ್ಬರ ನಡುವೆ ಇದ್ದ ಗೊಂದಲ ನಿವಾರಣೆಯಾಗಿದೆ, ಈಗೇನಿದ್ದರೂ ಕಾಂಗ್ರೆಸ್ ಗೆಲ್ಲಿಸುವಲ್ಲಿ ನಮ್ಮ ಗುರಿಯಾಗಿದೆ ಎಂದರು. ಲಕ್ಕನ್ ಅವರಿಗೆ ಜವಾಬ್ದಾರಿ ಒಪ್ಪಿಸಿದ್ವಿ, ಅವರ ಮಾತುಕತೆ ಮಾಡ್ತಾರೆ. ಲಕ್ಕನ್ ಜಾರಕಿಹೊಳಿ ಸಂಧಾನ ಇಲ್ಲ, ಅವರು ಕಾಂಗ್ರೆಸ್ ಅಲ್ಲಿ ಇದ್ದಾರೆ, ಕಾಂಗ್ರೆಸ್ ಪರವಾಗಿದ್ದಾರೆ, ಅವರೇನು ಕಾಂಗ್ರೆಸ್ ಮಾಡೋಲ್ಲ, ಕಾಂಗ್ರೆಸ್ ಇಂದ ದೂರ ಇದ್ಲೇ ಅಲ್ಲ. ಸರ್, ಯಮಕನ್ ಮಡಿ ಕ್ಷೇತ್ರದ ಬಗ್ಗೆ ಲಕ್ಕನ್ ಮತ್ತು ನಿಮ್ಮ ಬಗ್ಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಬಂದಿದ್ವು. ಇಲ್ಲ, ಆ ಸಂದರ್ಭದಲ್ಲಿ ಬಂದಿತ್ತು, ಆದರೆ ಅದನ್ನು ಪರಿಹಾರ ಮಾಡುವಂತ ಪ್ರಯತ್ನ ಮಾಡಿದೀವಿ. ಈಗ ಆ ಸಮಸ್ಯೆಯಲ್ಲಿ ಪ್ರಶ್ನೆ ಇರಲಿಲ್ಲ. ಲಖನ್ ಜಾರಕಿಹೊಳಿ ಮಾತನಾಡಿ, ರಮೇಶ್ ಜಾರಕಿಹೊಳಿ ಅವರ ಮನವೊಲಿಸುವ ಕೆಲಸ ಮಾಡಿದ್ದೇವೆ, ಅವರು ಬೆಂಗಳೂರಿಗೆ ಹೋಗಿರುವುದರಿಂದ ಸಭೆಗೆ ಹಾಜರಾಗಿಲ್ಲ. ಅವರು ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರು, ಪಕ್ಷದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಾರೆ. ಪಕ್ಷದಲ್ಲಾದ ಕೆಲವು ಬದಲಾವಣೆಗಳಿಂದ ಮಾನಸಿಕವಾಗಿ ನೊಂದಿದ್ದಾರೆ ಹೊರತು ಪಕ್ಷ ಬಿಡುವ ಮಾತಿಲ್ಲ. ನಮ್ಮ 3 ಜನ ಸಹೋದರರ ನೇತೃತ್ವದಲ್ಲಿಯೇ ಚುನಾವಣೆ ನಡೆಯಲಿದೆ ಎಂದರು. ಗೋಕಾಕ್ದಲ್ಲಿ ಕಾಂಗ್ರೆಸ್ ಗೆಲುವಿನ ಬಗ್ಗೆ ಮಾತನಾಡಿ, ಇದೊಂದು T20 ಮ್ಯಾಚ್ ಇದ್ದಂಗೆ, ನಮ್ಮ ಕೈಯಲ್ಲಿ 6 ಬಾಲ್ 18 ರನ್ ಇದೆ, ವಿಕೆಟ್ ಯಾರದು ಬೀಳುತ್ತೆ ನೀವೇ ನೋಡಿ ಎಂದರು. ಇಲ್ಲ, ನಮ್ಮ ಮೊದಲಿನ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರಿಗೆ ನಾವು ಹೇಳಿದ್ವಿ, ಇಲ್ಲ ಇದೇ ಪಕ್ಷದಲ್ಲಿ ಎಲ್ಲೇ ಪ್ರಚಾರ ಮಾಡೋಣ, ನಮ್ಮ ಹೈಕಮಾಂಡ್ ಏನೇ ನಿಮ್ಮ ಸಮಸ್ಯೆ ಬಗೆಹರಿಸ್ತಾರೆ. ಈಗಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ ಹೈಕಮಾಂಡ್, ಯಾಕಂದ್ರೆ ನಮ್ಮ ರಮೇಶ್ ಜಾರಕಿಹೊಳಿ ಇವ್ರನ್ನೇ ಮಾಡಿದ್ದಾರೆ, ಅದಕ್ಕೆ ಮುಂದಿನ ದಿನ ಸರಿ ಮಾಡ್ತಾರೋ ಎಲ್ಲ ಸೇರಿ ನಾವು ಕಾಂಗ್ರೆಸ್ ಪಕ್ಷ ಮಾಡಿ ಸಾಧನ ಗೆಲ್ಸೋಣ, ಅಲ್ಲಿ ಚಿಕ್ಕೋಡಿ ಪಾಲನೆ ಪ್ರಕಾಶ್ ಗೆಲ್ಸೋಣ ತಿಳಿದೀವಿ, ಮುಂದಿನ ಸರಿ ಆಗ್ಬೋದು, ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾರೆ ಅವ್ರ ಮುಂದಾದ್ರೂ ಸರಿ ಆಗ್ಬೋದು. ಕುರಿಗಾಯಿ ಸೈಕಲ್ ಮೇಲೆ ಇದ್ದ ಕುಡುಗೋಲು ಸ್ಕೂಟಿ ಮೇಲೆ ಹೋಗುತ್ತಿದ್ದ ವಿದ್ಯಾರ್ಥಿನಿ ಕತ್ತಿಗೆ ತಗುಲಿ ಸ್ಥಳದಲ್ಲಿಯೇ ಮೃತಪಟ್ಟಿರುವ ಘಟನೆ ಕಲಬುರಗಿಯ ರಾಮ ಮಂದಿರ ರಿಂಗ್ ರೋಡ್ ನಲ್ಲಿ ನಡೆದಿದೆ. ಕಲಬುರಗಿ ರಾಮ ಮಂದಿರ ಬಳಿಯ ಕರುಣೇಶ್ವರ ಕಾಲೋನಿ ನಿವಾಸಿ ಮೇಘಾ ಎನ್ನುವರು ಮೃತ ದುರ್ದೈವಿಯಾಗಿದ್ದು ನಗರದ PDA ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದುತ್ತಿದ್ದರು ಎಂದು ತಿಳಿದುಬಂದಿದೆ. ರಾಮ ಮಂದಿರದಿಂದ ನಾಗನಹಳ್ಳಿ ರಸ್ತೆಯಲ್ಲಿ ತನ್ನ ಆಕ್ಟಿವಾದಲ್ಲಿ ಕಾಲೇಜಿಗೆ ವೇಗವಾಗಿ ತೆರಳುತ್ತಿದ್ದಾಗ ಅದೇ ರಸ್ತೆಯಲ್ಲಿ ಕುರಿಗಾಯಿ ತನ್ನ ಸೈಕಲ್ ಮೇಲೆ ಹರಿತವಾದ ಕುಡುಗೋಲು ಇಟ್ಟುಕೊಂಡು ಬರುತ್ತಿದ್ದ. ಕುಡುಗೋಲು ನೇರವಾಗಿ ಯುವತಿಯ ಕುತ್ತಿಗೆಗೆ ತಗುಲಿದ ಪರಿಣಾಮ ಕತ್ತು ಸಿಳಿ ತೀವ್ರ ರಕ್ತಸ್ರಾವದಿಂದ ಬಳಲಿ ಆಸ್ಪತ್ರೆ ಸಾಗಿಸುವ ಮಾರ್ಗದಲ್ಲಿ ಯುವತಿ ಸಾವನ್ನಪ್ಪಿದ್ದಾಳೆಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಇನ್ನು ಘಟನೆ ನಂತರ ಸೈಕಲ್ ಮತ್ತು ಕುಡುಗೋಲು ಸ್ಥಳದಲ್ಲಿಯೇ ಬಿಟ್ಟು ಕುರಿಗಾಯಿ ಪರಾರಿಯಾಗಿದ್ದು ಕಲಬುರಗಿ ವಿವಿ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮತದಾನದ ಯಶಸ್ವಿಗಾಗಿ ಬೆಳಗಾವಿ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ನಗರದ ವಿವಿಧೆಡೆ ಬೀದಿ ನಾಟಕದ ಮುಖಾಂತರ ಮತದಾನ ಜಾಗೃತಿಯನ್ನು ಮೂಡಿಸಲಾಯಿತು. ಬೆಳಗಾವಿಯಲ್ಲಿ 100% ಮತದಾನವನ್ನು ಗುರಿಯನ್ನಾಗಿಟ್ಟುಕೊಂಡು ಜಿಲ್ಲಾ ಸ್ವೀಪ್ ಸಮಿತಿ ಮತ್ತು ನಗರದ ಜೈನ್ ಕಾಲೇಜು ವಿದ್ಯಾರ್ಥಿಗಳಿಂದ ಜನರಲ್ಲಿ ಕಡ್ಡಾಯ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಮೂಡಿಸಲಾಯಿತು. ನಗರದ ಚೆನ್ನಮ್ಮ ವೃತ್ತ ಒಳಗೊಂಡಂತೆ ಸುಮಾರು 50 ಸ್ಥಳಗಳಲ್ಲಿ ವಿದ್ಯಾರ್ಥಿಗಳು ಬೀದಿ ನಾಟಕ ಮಾಡುವುದರ ಮೂಲಕ ಮತದಾನ ಮಹತ್ವದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಮುಂದಾಗಿದ್ದಾರೆ. ಜಾಗೃತಿ ಅಭಿಯಾನ ಸಂಯೋಜಕ ಚೈತನ್ಯ ಕುಲಕರ್ಣಿ ಮಾತನಾಡಿ, ನಗರದ ಜನದಟ್ಟಣೆ ಇರುವ ಪ್ರದೇಶಗಳಲ್ಲಿ ಬೀದಿ ನಾಟಕಗಳ ಮೂಲಕ ಅರಿವು ಮೂಡಿಸುವ ಕೆಲಸವನ್ನು ಮಾಡಲಾಗುತ್ತಿದೆ. ಇಂದಿನಿಂದ 10 ದಿನಗಳವರೆಗೆ ವಿವಿಧೆಡೆ ಸಂಚರಿಸಿ 50 ಪ್ರದೇಶಗಳಲ್ಲಿ ಜಾಗೃತಿ ಮೂಡಿಸುವ ಗುರಿ ಹೊಂದಿದ್ದೇವೆ ಎಂದರು.
ಬೆಳಗಾವಿಯಲ್ಲಿ ಬೇರೆ ಬೇರೆ ಕಡೆ ಒಂದು 40-50 ಕಡೆ ಇದನ್ನು ನಾವು ಮಾಡ್ತಾ ಇದ್ದೀವಿ. ಅಂದರೆ ವೋಟಿಂಗ್ ಪ್ರಮೋಷನ್ ಮಾಡಬೇಕು ಮತ್ತು ಬೆಳಗಾವಿದ ಎಲ್ಲ ಪರ್ಸೆಂಟೇಜ್ ಅಗ್ರವಾಗಿ ನಮ್ಮ ದೇಶದಲ್ಲೇ ಪ್ರಥಮವಾಗಿ ಬರಬೇಕು ಅಂತ ಒಂದು ಯೋಜನೆ ಇಟ್ಟುಕೊಂಡು ನಮ್ಮ ಜೈನ್ ಕಾಲೇಜ್ ವತಿಯಿಂದ ನೀತಾ ಕುಲಕರ್ಣಿ ಮೇಡಮ್ ಅವರ ದಿಗ್ದರ್ಶನದಲ್ಲಿ ಒಂದು ಬೀದಿ ನಾಟಕ ಹಮ್ಮಿಕೊಂಡಿದ್ದೀವಿ. ಇದನ್ನು ನಾವು ಬೆಳಗಾವಿಯ ಬೇರೆ ಬೇರೆ ಜನಸಂದಣಿ ಇರುವಂಥ ಒಂದು ಪ್ರದೇಶದಲ್ಲಿ ಹಾಗೂ ಮತ್ತು ಎಲ್ಲಿ ಮತದ ಪರ್ಸೆಂಟೇಜ್ ಕಡಿಮೆ ಇದೆ ಅಂತ ಹನುಮಾನ್ ಸರ್ಕಲ್, ಹನುಮಾನ್ ನಗರ್ ಸರ್ಕಲ್ ಇರ್ಬೋದು, ಹಿಂದ್ವಾಡಿ ಇರ್ಬೋದು, ಇಂಥಗಳನ್ನು ನಾವು ಬೇರೆ ಬೇರೆದಿಲ್ಲ ಬರುವ 10 ದಿನಗಳಲ್ಲಿ ನಾವು ಅದನ್ನು ಮಾಡ್ಕೋಬೇಕಂತ ಮಾಡ್ಕೊಂಡಿದ್ದೀವಿ. ಈಗ ಒಂದು ಚಿಕ್ಕ ವಿರಾಮ, ವಿರಾಮದ ನಂತರ ಮತ್ತೆ ನ್ಯೂಸ್ ಮುಂದುವರಿಯುತ್ತೆ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಕಷ್ಟಕಾಲದಲ್ಲಿ ಕಾಮಧೇನು. ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಪಂಡಿತ್ ಶ್ರೀ ಪಿಎಂ ಶರ್ಮಾ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ. ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ, ಉಚ್ಚಾಟನಾದಂಥ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ ಪಿಎಂ ಶರ್ಮಾ, ದೂರವಾಣಿ ಸಂಖ್ಯೆ 9731256246, 9731256246. ವಿರಾಮದ ನಂತರ ಮತ್ತೊಮ್ಮೆ ಸಾಚಿ ನ್ಯೂಸ್ಗೆ ಸ್ವಾಗತ. ಕಾಗವಾಡ ಪಟ್ಟಣದಲ್ಲಿ ಕಳ್ಳರು ಹಾಡು ಹಗಲೇ ಕೈ ಚಳಕ ತೋರಿಸಿದ್ದು ಮನೆ ದರೋಡೆ ಮಾಡಿ ಅಪಾರ ಚಿನ್ನಾಭರಣದೊಂದಿಗೆ ಪರಾರಿಯಾಗಿದ್ದಾರೆ. ಪೊಲೀಸರು ಖದಿಮರಿಗಾಗಿ ಬಲೆ ಬೀಸಿದ್ದು ಪರಿಶೀಲನೆ ನಡೆಸಿದ್ದಾರೆ. ಮನೆ ಕಳ್ಳತನ ತಂಡವೊಂದು ಶುಕ್ರವಾರ ಕೈ ಚಳಕ ತೋರಿದ್ದು ಹಾಡು ಹಗಲೇ ಕಾಗವಾಡ ಪಟ್ಟಣದ ಮನೆಯೊಂದರ ಬಾಗಿಲು ಮುರಿದು 5.5 ಗ್ರಾಂ ಚಿನ್ನದ ಆಭರಣ ಹಾಗೂ 1,000 ನಗದು ಕದ್ದು ಪರಾರಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ಪಟ್ಟಣದ ಶಿರುಗುಪ್ಪಿ ರಸ್ತೆಗೆ ಹೊಂದಿಕೊಂಡಿರುವ ತೋಟದ ಮಲ್ಲಗೌಡ ರಾವ್ ಸಾಬ್ ಪಾಟೀಲ್ ಮನೆಗೆ ಬೀಗ ಹಾಕಿದ್ದನ್ನು ನೋಡಿ ಬೀಗ ಮುರಿದು ದರೋಡೆ ನಡೆಸಿದ್ದಾರೆ. ಶುಕ್ರವಾರ ಬೆಳಿಗ್ಗೆ ಊರಿಗೆ ತೆರಳಿದ ಪಾಟೀಲ್ ಮನೆಯವರು ಮನೆ ಮರಳಿದಾಗ ಮನೆಯ ಬಾಗಿಲು ಮುರಿದು ಕಳುವು ಮಾಡಿರುವ ಕೃತ್ಯ ಬೆಳಕಿಗೆ ಬಂದಿದೆ. ಕಪಾಟಿನಲ್ಲಿಟ್ಟಿದ್ದ ವಸ್ತುಗಳು ಚಿಲ್ಲಾಪಿಲ್ಲಿಯಾಗಿರುವುದನ್ನು ಕಂಡು ತಕ್ಷಣವೇ ಕಾಗವಾಡ ಪೊಲೀಸ್ ಠಾಣೆಗೆ ವಿಷಯ ತಿಳಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಅಥಣಿ DYSP ಭೇಟಿ ನೀಡಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆಂದು ತಿಳಿದು ಬಂದಿದೆ. ಕಳ್ಳರ ಪತ್ತೆಗಾಗಿ ಸ್ಥಳೀಯ ಪೊಲೀಸರು ಬಲೆ ಬೀಸಿದ್ದಾರೆ. SSLC ವಿದ್ಯಾರ್ಥಿಗಳ ಗೊಂದಲಗಳನ್ನು ನಿವಾರಿಸಿ ಒಂದೇ ಸೂರಿನಲ್ಲಿ ಸಾವಿರಾರು ಮಾಹಿತಿಗಳನ್ನು ನೀಡಲು ಶಿಕ್ಷಾ ಟಿಪ್ಸ್ ಜಾಲತಾಣ ರೂಪಿಸಿದ್ದು April 15 ಬೆಳಗಾವಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶಿವಶಂಕರ್ ಹಂಪಿಹೊಳಿ ಹೇಳಿದರು. ಇಂದು ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, SSLC ನಂತರ ವಿದ್ಯಾರ್ಥಿಗಳು ಕೋರ್ಸ್ ಮತ್ತು ಕಾಲೇಜುಗಳ ಆಯ್ಕೆ ಮಾಡಲು ಮತ್ತು ಸೌಲಭ್ಯಗಳಿಗಾಗಿ ಪರದಾಡುವಂತಹ ಪರಿಸ್ಥಿತಿಯನ್ನು ನಿಭಾಯಿಸಲು ಶಿಕ್ಷಾ ಟಿಪ್ಸ್ ಎಂಬ ಜಾಲತಾಣವನ್ನು ನಿರ್ಮಿಸಲಾಗಿದ್ದು ಇದರಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಮಾಹಿತಿ ದೊರೆಯಲಿದೆ ಎಂದರು.
ಪ್ರಮುಖವಾಗಿ ಕಾಲೇಜುಗಳ ಮಾಹಿತಿ, ಸ್ಕಾಲರ್ಶಿಪ್ ವಿವರ, ಪ್ರವೇಶ ಶುಲ್ಕ ವಿನಾಯಿತಿ, ವಿದ್ಯಾಭ್ಯಾಸ ಪರಿಕರಣೆ, ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿ ಸಿಗಲಿದ್ದು, ಇದರ ಕುರಿತು ವಿದ್ಯಾರ್ಥಿಗಳಿಗೆ April 15 ಬೆಳಗಾವಿಯ ಶಹಪುರದ ಮಹಾತ್ಮ ಫುಲೆ ರಸ್ತೆಯಲ್ಲಿರುವ ದೈವಜ್ಞ ಬ್ರಾಹ್ಮಣ್ ಮಂಗಳ ಕಾರ್ಯಾಲಯದಲ್ಲಿ ಮಾಹಿತಿ ನೀಡಲಾಗುತ್ತದೆ ಎಂದರು. ನಮ್ಮದು ವೆಬ್ಸೈಟ್ ಇದೆ, www.shikshatips.com ಅಂತ. ಈ ವೆಬ್ಸೈಟ್ ಮೂಲಕ ನಾವು ಎಲ್ಲ 10th standard ಮುಗಿಸ್ತವರು, PUC ಮುಗಿಸ್ತವರು, ಡಿಗ್ರಿ ಮುಗಿಸ್ತವ್ರಿಗೆ ಮುಂದೆ ಹೋಗೋಕ್ಕೆ ಯಾವ ಥರ ಸ್ಕಾಲರ್ಶಿಪ್ ಸಿಗುತ್ತೆ, ಯಾವ್ಯಾವ ಕಾಲೇಜಲ್ಲಿ ಸ್ಕಾಲರ್ಶಿಪ್ ಫೆಸಿಲಿಟೀಸ್ ಇವೆ, ಯಾವ ಥರ ಕಾಲೇಜನ್ನು ಚೂಸ್ ಮಾಡಬೇಕು, ಮುಂದೆ ಕರಿಯರಲ್ಲಿ ಅವ್ರ ಕೌನ್ಸಿಲಿಂಗ್ ಯಾವ ಥರ ಇದೆ, ಇದ್ರದ್ದೆಲ್ಲ ಮಾಹಿತಿ ನಾವು ಕೊಡ್ತಾ ಇದ್ದೀವಿ. ವೆಬ್ಸೈಟಲ್ಲಿ ರಿಜಿಸ್ಟರ್ ಆಗೋಕ್ಕೆ ಸ್ಟೂಡೆಂಟ್ಸಿಂದ ನಾವು ಯಾವುದೇ ರೀತಿ ಚಾರ್ಜ್ ಮಾಡ್ತಾ ಇಲ್ಲ, ಅದು ಸಂಪೂರ್ಣವಾಗಿ ಉಚಿತವಾಗಿದೆ. ಸೊ ನಾವು ಈ ಥರ ಇದನ್ನೆಲ್ಲ ಅರಿವು ಮೂಡಿಸೋದಕ್ಕೆ ಸೋಮವಾರ ಅಂದರೆ 15 ದೈವಜ್ಞ ಬ್ರಾಹ್ಮಣ ಹಾಲಲ್ಲಿ 1000 ಜನ ಸ್ಟೂಡೆಂಟ್ಸು ಮತ್ತು ಅವರ ತಂದೆ ತಾಯಿಗಳು ಅಂದರೆ ಅವರ ಪಾಲಕರನ್ನು ಕರೆಸ್ತಾ ಇದ್ದೀವಿ. ಸೊ ಅವರಿಗೆ ನಾವು ಅವತ್ತಿನ ದಿನ ನಾವು ಸ್ಕಾಲರ್ಶಿಪ್ ಕಿಟ್ ಅಂತ ಕೊಡ್ತಾ ಇದ್ದೀವಿ. ಆ ಸ್ಕಾಲರ್ಶಿಪ್ ಕಿಟ್ಟಲ್ಲಿ ಅವರು ಮುಂದೆ ಯಾವ ಥರ ಕರಿಯರ್ ಚೂಸ್ ಮಾಡ್ಬೋದು, ಆಫ್ಟರ್ SSLC ವಾಟ್, ಆಫ್ಟರ್ PUC ವಾಟ್, ಇವೆಲ್ಲ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಸಂತೋಷ್ ಪಾಟೀಲ್, ಸುಧನ್ವ ಔಧಾನಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ BJP ಅಭ್ಯರ್ಥಿ ಶಿವಕುಮಾರ್ ಉದಾಸಿ ಪರ ಅನಿಲ್ ಮೆಣಸಿನಕಾಯಿ ಅವರು ಸೊರಟೂರು ಗ್ರಾಮದಲ್ಲಿ ಮತಯಾಚನೆ ಮಾಡಿದರು. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ BJP ಅಭ್ಯರ್ಥಿ ಶಿವಕುಮಾರ್ ಉದಾಸಿ ಅವರ ಪ್ರಚಾರಕ್ಕೆ ಗದಗಿನ BJP ಮುಖಂಡ ಅನಿಲ್ ಮೆಣಸಿನಕಾಯಿ ಸೊರಟೂರು ಗ್ರಾಮಕ್ಕೆ ಆಗಮಿಸಿ ಗ್ರಾಮದ ವಿವಿಧ ವಾರ್ಡ್ಗಳಿಗೆ ತೆರಳಿ ಪ್ರಚಾರ ಮಾಡುವುದರ ಮೂಲಕ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, BJPಗೆ ಭಾರಿ ಬೆಂಬಲವಿದ್ದು ಈ ಬಾರಿ ಶಿವಕುಮಾರ್ ಉದಾಸಿ ಗೆದ್ದು ಗೆಲ್ಲುತ್ತಾರೆ ಎಂದರು. ಈ ಸಂದರ್ಭದಲ್ಲಿ ಭದ್ರೇಶ್ ಮುಸ್ಲಾಪುರ್, ರಾಮಣ್ಣ ಕಮ್ಮಾರ್, ಯಲ್ಲಪ್ಪ ಅಡ್ನೂರ್, CM ಹೊಸಮಠ್, ಮಹದೇವಪ್ಪ ಹಡಪದ್, ಫಕೀರೇಶ್ ಹುಜಾರಿ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು. ಈಗ ಒಂದು ಚಿಕ್ಕ ವಿರಾಮ, ವಿರಾಮದ ನಂತರ ಮತ್ತೆ ನ್ಯೂಸ್ ಮುಂದುವರಿಯುತ್ತೆ. ಮಹಾಮಾಂತ್ರಿಕ ಜ್ಯೋತಿಷ್ಯರು ಪಂಡಿತ್ ಮೋಡಿ ಬೆಟ್ಟಪ್ಪ, ವಶೀಕರಣ ಸ್ಪೆಷಲಿಸ್ಟ್ ಶ್ರೀ ಸಿಗಂಡೂರು ಚೌಡೇಶ್ವರಿ ದೇವಿಯ ಆರಾಧಕರು, ರುದ್ರಕಾಳಿಯನ್ನು ವಶಪಡಿಸಿಕೊಂಡಿರುವ ಮೋಡಿ ಬೆಟ್ಟಪ್ಪನವರು ರಾಜ ಮೋಡಿ, ರಕ್ತ ಮೋಡಿ ಹಾಗೂ ತಾಳೆಗರಿಯ ಮೂಲಕ ನಿಮ್ಮ ಭವಿಷ್ಯವನ್ನು ನಿಖರವಾಗಿ ಹೇಳುತ್ತಾರೆ. ನಿಮ್ಮ ನಾಮ ನಕ್ಷತ್ರದಿಂದ ಸಂಪೂರ್ಣ ಭವಿಷ್ಯವನ್ನು ತಿಳಿಸುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರ, ಪರಿಹಾರದಲ್ಲಿ ಚಾಲೆಂಜ್. ರಾಜ ಮೋಡಿ, ರಣಮೋಡಿ, ತಂತ್ರ ಮೋಡಿ, ಸ್ಮಶಾನ ಕಾಳಿ ಮೋಡಿ ಪದ್ಧತಿಯಿಂದ ಸ್ತ್ರೀ ಪುರುಷ ವಶೀಕರಣಕ್ಕೆ ಮೋಡಿ ಪೂಜೆ ಮತ್ತು ಚೌಡಿ ಪ್ರಯೋಗಗಳಿಂದ ಕೇವಲ 3 ಶಾಶ್ವತ ಪರಿಹಾರ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಿಸಬಲ್ಲದು. ವಿಶೇಷ ಸೂಚನೆ, ಇವರಲ್ಲಿ ಅನೇಕ ರಾಜಕೀಯ ವ್ಯಕ್ತಿಗಳು, ಸಿನಿಮಾ ನಟ ನಟಿಯರು ಹಾಗೂ ಗಣ್ಯ ವ್ಯಕ್ತಿಗಳು ಪರಿಹಾರ ಪಡೆದುಕೊಂಡಿರುತ್ತಾರೆ. ಮೊಬೈಲ್ ಸಂಖ್ಯೆ 9980053087. ಸಾಚೆ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚೆ ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಏನಿದು, ಯಾವ್ದು ಚಾನೆಲ್ಸ್ ಬರ್ತಾನೆ ಇಲ್ಲ. ಹೇ ಇಲ್ಲಿ ಕೊಡು, ಬರಲ್ಲ, ನಾ ಹಚ್ಕೊಡ್ತೀನಿ. ಏನಾಯ್ತಪ್ಪ, ಯಾವ್ದು ಚಾನೆಲ್ಸ್ನು ಬರ್ತಾನೆ ಇಲ್ಲ. ಏನ್ ಮಾಡ್ತಿದ್ದೀರಾ, ಟೆನ್ಷನ್ ಅಲ್ಲಿ ಕಾಣ್ತಿದ್ದೀರಾ ಇಬ್ರು? ಟಿವಿ ನೋಡ್ತಾ ಇದೀವಿ, ಚಾನೆಲ್ ಬರ್ತಾ ಇಲ್ಲ. ಟಿವಿ ನೋಡ್ಬೇಕು, ಖುಷಿ ಇರ್ಬೇಕು, ಚಾನೆಲ್ ಬರ್ತಿಲ್ಲ ಅಂತ ಬೇಜಾರು ಮಾಡ್ಕೊಂಡಿಲ್ಲ, ಹೌದಾ? ಓಕೆ, ಒಂದ್ ಮಾತು ಹೇಳ್ತೀನಿ ಕೇಳಿ, ನಿಮ್ ಟಿವಿಗೆ ಏನೋ ಆಗಿದೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಭಾರತೀಯ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಹೊಸದೊಂದು ನಿಯಮನ ಜಾರಿಗೆ ತಂದಿದೆ. ಸೊ ಆ ರೀಸನ್ಗೆ ಟಿವಿ ಬರ್ತಿಲ್ಲ. ಈಗ ನೀವು ಯಾವುದೇ ಚಾನೆಲ್ಸ್ ನ ವೀಕ್ಷಣೆ ಮಾಡ್ಬೇಕಂದ್ರೆ ಒಂದೊಂದು ಚಾನೆಲ್ಸ್ಗೂ ಇಂತಿಷ್ಟು ಅಂತ ಅಮೌಂಟ್ ನ ಪೇ ಮಾಡಲೇಬೇಕು.
ಹಾ, ಒಂದೊಂದ್ ಚಾನೆಲ್ಗೂ ಬಿಲ್ ಪೇ ಮಾಡ್ಬೇಕಾ? ಎಸ್, ಟಿವಿ ನೋಡ್ಬೇಕು, ಚಾನೆಲ್ಸ್ ಬೇಕು ಅಂದ್ರೆ ದುಡ್ಡನ್ನ ಪೇ ಮಾಡ್ಲೇಬೇಕು. ಎಸ್, ಆದ್ರೆ ನಿಮ್ಗೊಂದು ಬೆಟರ್ ಆಪ್ಷನ್ ಇದೆ, ಅದನ್ನ ಬಳಕೆ ಮಾಡ್ಕೋಬಹುದು ನೀವು. ಅದ್ ಹೇಗೆ? ಹಾ, ಹೇಳ್ತೀನಿ ಅದೇನಂತ. ಏನಪ್ಪಾ ಅಂದ್ರೆ BBN24 ಅನ್ನೋ ಸೆಟಪ್ ಬಾಕ್ಸ್ ಅಳವಡಿಕೆ ಮಾಡ್ಕೊಳ್ಳಿ. ಈ ಸೆಟಪ್ ಬಾಕ್ಸ್ ಇಂಟರ್ನೆಟ್ಟು, ಆಂಟಿನಾ, ವೈಫೈ ಥ್ರೋ ಎಲ್ಲ ಕಡೆಗೆ ಎಲ್ಲರ ಮನೆಯಲ್ಲೂ ಬಳಕೆನ ಮಾಡ್ಬೋದು. ಮತ್ತೊಂದು ಏನಪ್ಪಾ ಅಂದ್ರೆ ಇದ್ರ ವಿಶೇಷ, ಎಲ್ಲಾ ಪೇಡ್ ಚಾನೆಲ್ಸ್ ಕೂಡ ಫ್ರೀಯಾಗಿ ಒಂದೇ ಒಂದು ಸಲದ ಅತಿ ಕಡಿಮೆ ಮೊತ್ತನ ಕಟ್ಟಿ ನೀವು ವೀಕ್ಷಣೆನ ಮಾಡಬಹುದು. ಹಾ, ಮರಿಬೇಡಿ, ಎಲ್ಲಾ ಚಾನೆಲ್ಸ್ಗೆ ಪೇ ಮಾಡೋ ಗೋಜು ಇರಲ್ಲ ಇದರಲ್ಲಿ. ಮತ್ತೆ ಅತ್ಯಂತ ಕಡಿಮೆ ದರದಲ್ಲಿ DD ಭಾರತ್ನ ಎಲ್ಲಾ ಚಾನೆಲ್ಸ್ಗಳೊಂದಿಗೆ ಏಷ್ಯಾದ ಎಲ್ಲಾ ಚಾನೆಲ್ಸ್ಗಳನ್ನ ಕೂಡ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ವೀಕ್ಷಿಸಬಹುದು. ತಡ ಮಾಡಬೇಡಿ, ಹಿಂದೆ ಸಂಪರ್ಕಿಸಿ ನಿಮ್ಮ ಮನೆಯಲ್ಲಿಯೂ ಕೂಡ ಈ BBN24 ಸೆಟ್ಅಪ್ ಬಾಕ್ಸ್ ನ ತಪ್ಪದೆ ಅಳವಡಿಕೆನ ಮಾಡ್ಕೊಳ್ಳಿ. ವಿರಾಮದ ನಂತರ ಮತ್ತೊಮ್ಮೆ ಸಾಚಿ ನ್ಯೂಸ್ಗೆ ಸ್ವಾಗತ. ಇಳಕಲ್ ನಗರಸಭೆ ವತಿಯಿಂದ ಲೋಕಸಭಾ ಚುನಾವಣೆ ಅಂಗವಾಗಿ ಸಾರ್ವಜನಿಕರಲ್ಲಿ ಮತದಾನ ಜಾಗೃತಿ ಮೂಡಿಸಲಾಯಿತು. ಮತದಾನ ಪ್ರಕ್ರಿಯೆಯನ್ನು 100%-ನೂರರಷ್ಟು ಯಶಸ್ವಿಗೊಳಿಸಬೇಕೆಂದು ದೇಶದೆಲ್ಲೆಡೆ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳಿಂದ ಮತದಾನ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು, ಇಳಕಲ್ ಪಟ್ಟಣದಲ್ಲಿ ನಗರಸಭೆಯ ವತಿಯಿಂದ ಕಡ್ಡಾಯ ಮತದಾನ ಜಾಗೃತಿ ಮತ್ತು VVPAT ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಜಗದೀಶ್ ಹುಲಗೆಜ್ಜಿ, ನಗರಸಭೆ ವ್ಯವಸ್ಥಾಪಕ ನಬೀಸಾಬ್ ಕಂದಗಲ್, ನಗರಸಭೆ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು. ಮೈತ್ರಿ ಸರ್ಕಾರದ ಅಭ್ಯರ್ಥಿಗಳು ಅಧಿಕಾರದ ಭದ್ರ ಬುನಾದಿಗಾಗಿ ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದು, ಬಾಗಲಕೋಟೆ ಕ್ಷೇತ್ರದ ಅಭ್ಯರ್ಥಿ ವೀನಾ ಕಾಶ್ಯಪ್ನವರ್ ತೇರ್ದಾಳ್ ನಗರದಲ್ಲಿ ಮತಯಾಚನೆ ಮಾಡಿದರು. 2019 ಲೋಕಸಭಾ ಚುನಾವಣೆ ಪ್ರಚಾರ ಅಂಗವಾಗಿ ಬಾಗಲಕೋಟೆ ಜಿಲ್ಲೆಯ ತೇರ್ದಾಳ್ ನಗರದ ಪ್ರಮುಖ ಬೀದಿಗಳಲ್ಲಿ ಪಾದಯಾತ್ರೆ ನಡೆಸುವ ಮೂಲಕ ಮೈತ್ರಿ ಪಕ್ಷದ ಅಭ್ಯರ್ಥಿ ವೀನಾ ಕಾಶ್ಯಪ್ನವರ್ ಮತಯಾಚನೆ ಮಾಡಿದರು. ಅವಕಾಶ ಕೊಡ್ರಿ ಅಂತ ಕೇಳ್ತಾ ಇದ್ದೀನಿ, ಸೇವೆ ಮಾಡಿ ಅಂತ ಮನೋಭಾವನೆ ಇದೆ. ಇನ್ನ ಅವ್ರ ಅರ್ಧದಷ್ಟು ವಯಸ್ಸಿದೆ ನನಗೆ. ಆ ನಿಟ್ಟಿನಲ್ಲಿ ಇವತ್ತು ನನಗೆ ಸೇವೆ ಮಾಡೋದಕ್ಕೆ, ನಿಮ್ಮೆಲ್ಲರ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ರಿ. ಯಾಕಂತಂದ್ರೆ ಎಲ್ಲರ ಕಷ್ಟ ಸುಖ ದುಃಖಗಳನ್ನ ಕಣ್ಣಿಂದ ಹತ್ತಿರದಿಂದ ನೋಡಿದಂತಳು ನಾನು. ನನಗೆ ಒಂದು ಅವಕಾಶವನ್ನು ಮಾಡಿಕೊಡ್ರಿ ಅಂತ ಹೇಳ್ತೀನಿ ಹೊರತು, ಅವರಂಗೆ ಅವರು ನೋಡೋಟ್ ಹಾಕ್ರಿ, ಇವ್ರು ನೋಡೋಟ್ ಹಾಕ್ರಿ ಅಂತಲ್ಲ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ವೀಣಾ ಕಾಶ್ಯಪ್ನವರ್ ಓಟ್ ಹಾಕ್ರಿ ಅಂತ ಕೇಳ್ತೀನಿ. ಧನ್ಯವಾದ. ಈ ಸಂದರ್ಭದಲ್ಲಿ ಮಾಜಿ ಸಚಿವೆ ಉಮಾಶ್ರೀರ್ ಅವರು, ವಿಧಾನ ಪರಿಷತ್ತು ಸದಸ್ಯ SR ಪಾಟೀಲ್ ಹಾಗೂ ಮಾಜಿ ಶಾಸಕ ವಿಜಯಾನಂದ್ ಎಸ್ ಕಾಶ್ಯಪ್ನವರ್, JDS ಮುಖಂಡ ಬಸವರಾಜ್ ಕೊಣ್ಣೂರು ಸೇರಿದಂತೆ ಮತ್ತಿತರರು ಮತಯಾಚನೆಯಲ್ಲಿ ತೊಡಗಿದ್ದರು. ದಾವಣಗೆರೆಯಲ್ಲಿ ಕಮಲಪಾಳ್ಯದ ಪ್ರಚಾರ ಜೋರಾಗಿದ್ದು, BJP ಅಭ್ಯರ್ಥಿ GM ಸಿದ್ದೇಶ್ವರ್ ನಗರದ ವಿವಿಧೆಡೆ ಸಂಚರಿಸಿ ಮತಯಾಚನೆ ಮಾಡಿದರು. ದಾವಣಗೆರೆ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಗುರುವಾರ ಪಟ್ಟಣದಲ್ಲಿ ಮತಯಾಚನೆ ಮಾಡಿದರು. ಕಳೆದ 5 ವರ್ಷದಲ್ಲಿ ನರೇಂದ್ರ ಮೋದಿಜಿ ಅವರ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಎನ್ನುವರ ಮಾತಿಗೆ ಕಿವಿಗೊಡಬೇಡಿ. ಜಾರಿ ಮಾಡಿದ ಪ್ರತಿಯೊಂದು ಯೋಜನೆಗಳು ಜನಪ್ರಿಯವಾಗಿವೆ. ಸ್ವಚ್ಛ ಭಾರತ, ಶೂನ್ಯ ಖಾತೆ, ಸುಕನ್ಯಾ ಸಮೃದ್ಧಿ, ರೈತರ ಖಾತೆಗೆ ಹಣ, ಫಸಲ್ ಬಿಮಾ ಯೋಜನೆಯಂತಹ ಮಹತ್ವದ ಯೋಜನೆಗಳು ಜಾರಿಯಾಗಿ ಕೋಟ್ಯಾಂತರ ಜನರು ಲಾಭ ಪಡೆದಿದ್ದಾರೆ. ಇನ್ನೊಮ್ಮೆ ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಯನ್ನಾಗಿ ಮಾಡಿದರೆ ದೇಶದ ಅಭ್ಯುದಯ ಆಗುತ್ತದೆ ಎಂದರು. ಶಾಸಕ ಜಿ ಕರುಣಾಕರ್ ರೆಡ್ಡಿ ಮಾತನಾಡಿ, 3 ಬಾರಿ ಸಂಸದರಾಗಿರುವ GM ಸಿದ್ದೇಶ್ವರ ಅವರನ್ನು ಮತ್ತೊಮ್ಮೆ ಸಂಸದರನ್ನಾಗಿ ಮಾಡಬೇಕು. ಮತದಾರರು ದೇಶದ ಅಭಿವೃದ್ಧಿ ದೃಷ್ಟಿಯಿಂದ BJPಗೆ ಬೆಂಬಲಿಸಬೇಕು. BJP ಕಾರ್ಯಕರ್ತರು BJP ಗೆಲುವಿಗಾಗಿ ಹಗಲಿರುಳಲು ಶ್ರಮಿಸಬೇಕು ಎಂದರು. ಮೈತ್ರಿ ಧರ್ಮದ ನಿಯಮಾನುಸಾರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸೋಣ, BJPಗೆ ತಕ್ಕ ಪಾಠ ಕಲಿಸೋಣ ಎಂದು ಹರಿಹರ್ ಮಾಜಿ ಶಾಸಕ HKS ಶಿವಶಂಕರ್ ಹೇಳಿದರು. ಹರಿಹರ್ ಪಟ್ಟಣದ ಆಚಾರ್ಯ ಬಡಾವಣೆಯ JDS ಪಕ್ಷದ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಕಾರ್ಯಕರ್ತರ ಸಂಘಟನಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕಾಂಗ್ರೆಸ್ನ ಮಂಜಪ್ಪ ಕೇವಲ ಅಹಿಂದ ಅಭ್ಯರ್ಥಿ, ಆದರೆ ಗೆಲುವು ಕಷ್ಟವಾಗುತ್ತದೆ. ಹಾಗಾಗಿ ಅಹಿಂದ ಎನ್ನುವುದು ಅಂತರಾಳದಲ್ಲಿ ಇಟ್ಟುಕೊಂಡು ಎಲ್ಲ ವರ್ಗದವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಎಂದು ಸಲಹೆ ನೀಡಿದರು. ಸಮ್ಮಿಶ್ರ ಸರ್ಕಾರ ಸುಭದ್ರವಾಗಿದೆ. ಕ್ಷೇತ್ರಕ್ಕೆ ದೊರೆತಿರುವ 371J ನಮ್ಮ ಮೈತ್ರಿ ಅಭ್ಯರ್ಥಿಗೆ ಕಲ್ಪವೃಕ್ಷ ಆಗುತ್ತದೆ. ತಾಲೂಕಿನಿಂದ ಬಹುಮತ ದೊರಕುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಹರಪನಹಳ್ಳಿಯಲ್ಲಿ ಈಗ JDS ಪಕ್ಷ ಸಂಘಟನೆ ಆಗುತ್ತಿದೆ. ಸೋತಿದ್ದಕ್ಕೆ ಹತಾಶೆಯರಾಗಬೇಡಿ, ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿಸುವ ಸಂಕಲ್ಪ ಮಾಡಿ ಎಂದರು. ಭಯ ಕೀಳರಿಮೆ ತೊರೆದು ಪಕ್ಷ ಸಂಘಟಿಸಬೇಕು, JDS ಕಾಂಗ್ರೆಸ್ ಮೈತ್ರಿ ಯಶಸ್ವಿಗೆ ಶ್ರಮಿಸೋಣ ಎಂದು ಕರೆ ನೀಡಿದರು. ತಿಂಗಳಿಗೆ 6,000 ರೂಪಾಯಿ, ವರ್ಷಕ್ಕೆ 72,000 ರೂಪಾಯಿನ ನಾವು ಸಣ್ಣ ರೈತರಿಗೆ ಕೊಡ್ತೀವಿ, ಗ್ಯಾರಂಟಿ ಕೊಡ್ತೀವಿ, ಅವ್ರ ನೇರವಾಗಿ ಅವ್ರ ಅಕೌಂಟ್ ಹಾಕ್ತೀವಿ ಅಂತ ಹೇಳ್ತಾರೆ. ಅದರ ಜೊತೆಗೆ ಇವತ್ತು ನಾವೇನಾದ್ರು ದೇಶದಲ್ಲಿ ಅಧಿಕಾರಕ್ಕೆ ಬಂದ್ರೆ ನಾವು ಈ ರೈತರ ಸಂಪೂರ್ಣ ಸಾಲವನ್ನು ಸಹ ಮನ್ನಾವನ್ನ ಮಾಡ್ತೀವಿ ಅಂತ ಹೇಳಿ ಇವತ್ತು ಹೇಳಿದ್ದಾರೆ. JDS ಪಕ್ಷದ ಮುಖಂಡ N ಕೋಟರೇಶ್ ಮಾತನಾಡಿ, ಜಾತಿ ಜಾತಿಗೆ ಬೆಂಕಿ ಹಚ್ಚಿ ಜನರನ್ನು ಒಡೆದು ಆಳಿದ್ದು ಸೋಲಿಗೆ ಕಾರಣವಾಯಿತು ಎಂದರು. ರಾಜ್ಯದಲ್ಲಿ CM ಕುಮಾರಸ್ವಾಮಿ ಉತ್ತಮ ಆಡಳಿತ ನೀಡುತ್ತಿದ್ದಾರೆ.
ಕಾಂಗ್ರೆಸ್ ಜತೆಗೂಡಿ ಹಂತ ಹಂತವಾಗಿ ಅಭಿವೃದ್ಧಿ ಕೆಲಸ ಮಾಡುತ್ತಿದ್ದಾರೆ. ಆದರೆ ಪ್ರತಿಪಕ್ಷ ಅಡ್ಡಿಪಡಿಸುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮಂಜಪ್ಪ ಅವರನ್ನು ಗೆಲ್ಲಿಸೋಣ ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ರಾಜ್ಯ ಸಮಿತಿ ಸದಸ್ಯ ಪಟೇಲ್ ಬೆಟ್ಟನಗೌಡ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಿ ಚಿದಾನಂದಪ್ಪ, ಗಿರಿರಾಜ್ ರೆಡ್ಡಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಇಸ್ಸಾಚಿ ನ್ಯೂಸ್. ಇದು ಜನರ ಮರೆದಾಡದ ಧ್ವನಿ.